ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ದಬ್ಬಾಳಿಕೆ. ಇಂಡಿ ತಾಲೂಕಿನ ಹಿರೇಬೆನ್ನೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಪೊಲೀಸರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಸೈಬಣ್ಣ ಹಣಶಿಕಾರಿಯವರು ಈ ಆರೋಪ ಮಾಡಿದ್ದು, ನಮಗೆ ಪೊಲೀಸರ ಕಾಟ ಸಾಕಾಗಿ ಹೋಗಿದೆ, ಯಾರೋ ಮಾಡಿದ ತಪ್ಪಿಗೆ ನನಗೆ ಟಾರ್ಚರ್ ನೀಡ್ತಿದ್ದಾರೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವರದಿ ಶಶಿಕುಮಾರ್ ಹರಿಜನ್, ಕೆಕೆ ಟು ನ್ಯೂಸ್, ಇಂಡಿ. ಈಗ ನಾವು ಏನು ಮಾತಾಡೋದು ಅಂದರೆ, ನಮ್ಗೆ ಪೊಲೀಸರು ಕಾಟ. ನೀನು ಬಾರ ಆಗಿದ್ರು ಎರಡು ಸಾರಿ ಸದಸ್ಯರಾದ್ರೂ ನಾವು ಒಂದು ಸ್ವಲ್ಪ ಯಾಕೆ ರೀ, ನಮ್ಮ ಪರ್ದೇರ್ ಮಂದಿ ಮೇಲೆ ಯಾರೇ ಇರಲಿಕ್ಕೆ ನಮ್ಮ ಹುಡುಗರು ಎಲ್ಲಿ ಹೋಗಲಿಕ್ಕೆ ಸಮಸ್ಯೆ ಬರ್ಲಾಗ್ತವ್ರಿ? ಎದಕ್ಕೆ ಬರ್ಲಾಗ್ತಾವಂದ್ರೆ ಇವ್ರು ಮಾಡ್ತಾರೆ, ಇವರೇ ಮಾಡ್ಯಾರ, ಇವರು ಬಿಟ್ಟಾರ ಅಂದ್ರೆ ಅವ್ರಿಗೆ ಊರು ಬಿಡಿಸಿದೇವ್ರಿ. ಈ ಸದ್ಯಾಗಿ ನಾವು ಏನತ್ತೇವು, ದುಡ್ಕೊಂತಿಲ್ಲಕ್ತೀವ್ರಿ, ಕಬ್ಬಿನ ತುಡಿ ಮಾಡ್ತೀನಿ, ಇಟ್ಟಿಂಗ್ ಬಿಟ್ಟಿ ಮಾಡ್ತೀನಿ, ನಾ ಎಲ್ಲ ಮಾಡ್ಕೊಂತಿಲ್ಲಕ್ತೀವ್ರಿ. ನಮಗೆ ಕೈ ತಕ್ಕೊಂಡು ಬೇನೆ ಹತ್ತದು ಬರೋದು, ನಮ್ಮ ಪೊಲೀಸರು ಒಂದು ಗಪ್ಪುತ್ತಲೇ ಬರೋದು, ಹಿಡ್ಕೊಂಡು ಒಯ್ಯೋದು, ನಮ್ಮ ಶರೀರನೇ ಪೂರ ಹಾಳು ಮಾಡಿದ್ರಿ. ನಿಮಗೆ ಪೊಲೀಸರು ಬಂದು ಒಯ್ಯೋಂಥ ತಪ್ಪು ನೀವೇನು ಮಾಡಿರಿ? ನಾವು ತಪ್ಪು ಮಾಡಿದ ನಾವು ಮಾಡಿಲ್ಲರಿ, ಮತ್ತವ್ರು ಮಾಡೋದು ನಮಗೆ ಒಯ್ಯದ್ರಿ. ನಿಮ್ಮ ಮೇಲೆ ಹಾಕ್ಯಾರಿ? ನಮ್ಮ ಮೇಲೆ ಹಾಕ್ಯಾರಿ. ಅಪರಾಧ ವರ್ಷ ಈ ಸದ ನನ್ನ ತಾರೀಖ ಆಲ್ರೆಡಿ ತಾರೀಖ ಅದ್ರಿ. ಈಗ ಅದರ ಕಾಲಾಗ ನಾ ಏನು ಮಾಡ್ತೀನಿ ರೀ? ನಾವೊಂದು ಸದಸ್ಯರ ಆಗಿನೂ ಉಪಯೋಗ ಇಲ್ಲರಿ ಊರಾಗ. ಗ್ರಾಮ ಪಂಚಾಯತಿ ಸದಸ್ಯ ಆಗಿ ನೀವು ರೀ, ಒಮ್ಮೆ ಗ್ರಾಮ ಪಂಚಾಯತಿ ಹೋಗಿ ಭೇಟಿಯಾಗಿ ಭೇಟಿ ಆತೀನಿ ರೀ, ಭೇಟಿ ಆತೀನಿ ಮೀಟಿಂಗ್ನಾಗ. ನಮ್ಮ ಜನರಿಗೆ ಇಂಥ ಪ್ರಾಬ್ಲಮ್ ಆತಾರಿ, ಇಷ್ಟು ತಲೆ ಮೇಲೆ ಕೈ ಆಡ್ತಾರೆ. ಆಯ್ತು ರೀ, ಒಂದು ಏನು ಕೆಲಸನೂ ಕೊಡಲ್ಲ, ಏನು ಬಗ್ಸಿನೂ ಕೊಡಲ್ಲ. ನಮ್ಮ ಜನರಿಗೆ ಇಂಥ ಪ್ರಾಬ್ಲಮ್ ಅದ, ಸಾಲ್ವ್ ಮಾಡ್ರಿ. ಎಲ್ಲ ಮಾತಾಡೇನಿ ರೀ, ಎಲ್ಲ ಮಾತಾಡೇನಿ ರೀ. ಎಷ್ಟೀ ಕಾಸ್ಟ್ನಾಗ ಒಟ್ಟು ನಮಗೆ ಸವಲತ್ತು ಮಾಡಲ್ಲಗ್ಯಾರಿ. ನಮಗೂ ಒಂದು ಸ್ವಲ್ಪ ಅಪಮಾನ ಬಿದ್ದು ನಮಗೂ ಒಂದು ಸ್ವಲ್ಪ ಏನಾರೇ ಮಾಡಾಪಲೇ ಪ್ರಯತ್ನ ಮಾಡ್ದಂದ್ರೆ, ಪೊಲೀಸರು ಕಾಟ ಇವ್ರ ಕಾಟ ನಮಗೆ ಬರಲಾರ್ದಂಗೆ ಮಾಡಿದೆ ಅಂದ್ರೆ, ಯಾವಾಗಿತ್ತಂದ್ರೂ ಏನಾರು ತಪ್ಪಿತ್ತಂದ್ರೂ ನನಗೆ ಬಂದು ಕೇಳ್ರಿ, ನನಗೆ ಒಮ್ಮನೆ ಕೇಳ್ಬೇಕು ರೀ. ಸಿಕ್ಕವ್ರು ಬಂದು ಹೊಡೆಯೋದು ಬಡಿಯೋದು ಮಾಡ್ಕೊಂಡು ಒಯ್ದು ಅಲ್ಲಿ ಬಂಗಾರ ತೆಗೆದುಕೊಡು, ಇಲ್ಲಿ ಬಂಗಾರ ತೆಗೆದುಕೊಡು, ಒಟ್ಟು ಅದು ಸ್ವಚ್ಛ ನಾ ಹೇಳ್ತೇನೆ ರೀ. ಬಂಗಾರ ಎದುರದ್ರಿ ರೀ ಅವರಿಗೆ? ನಾ ಏನು ಅಲ್ಲಿ ರೀ, ಒಟ್ಟು ಒಯ್ಯಾದ್ರಿ, ಹೊಡೆಯೋದು ಬಡಿಯೋದು ಸಹಕಾರ ತೋರಿಸಿ. ಹಾಂ, ನಾವು ಏನತ್ತೇವ್ರಿ, ನಮ್ಮ ಆದು ಮನೆ ಹಿಡ್ಕೊಂಡು ನಮ್ಮ ಮುತ್ತೆ ಹಿಡ್ಕೊಂಡು ಫಲಾನೇ ಮಾಡಿದೇವೆ ರೀ. 80-90 ಎಕರೆ ಆಸ್ತಿ ಮಾರ್ಕೊಂಡು ನಾವು ಇಲ್ಲಿ ಇದ್ದೀವಿ ರೀ. ಯಾರಿಗೂ ಅನಾನು ತಪ್ಪು ಮಾಡಿಲ್ಲ ರೀ. ತಪ್ಪು ಮಾಡಿದ್ರೂ ಕೇಳಿರಿ, ಊರನ್ನ ಜನಕ್ಕೆ ಕೇಳಿರಿ, ಜನಕ್ಕೆ ಕೇಳಿ ನೀವು ನಮಗೆ ಒಂದು ಸ್ವಲ್ಪ ಅದೊಂದು ಪುಣ್ಯದ ಕೆಲಸ ಮಾಡಿರಿ.